ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲೇಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಯುದ್ಧ 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 ಇತ್ತೀಚೆಗೆ ಹಲವು ದೇಶಗಳು ಹಲವು ದೇಶಗಳ ಮೇಲೆ ದಂಡೆತ್ತಿ ಹೋಗುವುದರ ಮೂಲಕ ಕ್ಷುಲ್ಲಕ ಕಾರಣಕ್ಕೆ ಕಿತ್ತಾಡಿಕೊಳ್ಳುವ ಮೂಲಕ ಆ ಕ್ಷುಲ್ಲಕ ಕಾರಣಗಳೇ ದೊಡ್ಡ ದೊಡ್ಡ ರೀತಿ ಪರಿಣಮಿಸಿ ಎರಡು ದೇಶಗಳ ನಡುವೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾನೆ ಇದೆ ಸಾಕಷ್ಟು ಯುದ್ಧಗಳನ್ನು ನಾವೀಗ ಆಲ್ರೆಡಿ ಇದುವರೆಗೂ ನೋಡಿ ಆಗಿದೆ ಇದೀಗ ಮತ್ತೊಂದು ಯುದ್ಧದ ಭೀತಿ ಪ್ರಪಂಚವನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಸುಳ್ಳಾಗಲ್ಲ ಕೆಲವೇ ಕೆಲವು ದಿನಗಳ ಹಿಂದೆ ಅಂದರೆ ಕೆಲವು ತಿಂಗಳುಗಳ ಹಿಂದೆ ನೀವೆಲ್ಲರೂ ನೋಡಿದ್ರಿ ಇಸ್ರೇಲ್ ಹಾಗೂ ಹಮಾಸ್ನ ನಡುವೆ ನಡೆದಂತಹ ಒಂದು ಭೀಕರ ಯುದ್ಧವನ್ನ ಇಸ್ರೇಲ್ನ ಮೇಲೆ ಹಮಾಸ್ನ ಬಂಡುಕೋರರು ಏನು ಸಾಕಷ್ಟು ಅಂದ್ರೆ ಒಂದು ಐದು ಸಾವಿರಕ್ಕೂ ಹೆಚ್ಚಿನ ರಾಕೆಟ್ ಗಳನ್ನ ಲಾಂಚ್ ಮಾಡುವ ಮೂಲಕ ರಾಕೆಟ್ ದಾಳಿಯನ್ನ ನಡೆಸ್ತಾರೆ ರಾಕೆಟ್ ಬಾಂಬ್ ದಾಳಿಯನ್ನ ನಡೆಸ್ತಾರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇಡೀ ಹಮಾಸ್ ಹಮಾಸ್ನ ಭೂಭಾಗವನ್ನೇ ನಾಶ ಮಾಡುವ ನಿಟ್ಟಿನಲ್ಲಿ ನಾಶಪಡಿಸುವ ರೀತಿಯಲ್ಲಿ ಅವರ ಮೇಲೆ ದಾಳಿಯನ್ನ ಮಾಡಿದ್ದನ್ನ ನಾವು ನೀವು ಎಲ್ಲರೂ ನೋಡಿದಿರಿ ಗಾಜಾಪಟ್ಟಿ ನಿಜಕ್ಕೂ ಅಕ್ಷರಶಃ ರಕ್ತದ ಓಕುಳಿಯಲ್ಲಿ ಮಿಂದದಿತ್ತು ಇದೀಗ ಅಂತಹದ್ದೇ ಮತ್ತೊಂದು ಸ್ಥಿತಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ ಈ ಹಿಂದೆ ಇಸ್ರೇಲ್ ಹಮಾಸ್ನ ಮೇಲೆ ಅಂದರೆ ಗಾಜಾಪಟ್ಟಿಯ ಮೇಲೆ ಅಟ್ಯಾಕ್ ಮಾಡಿದಾಗ ಇದೇ ಇರಾನ್ ಇಸ್ರೇಲ್ಗೆ ಎಚ್ಚರಿಕೆಯನ್ನು ನೀಡುವ ಮೂಲಕ ನೀವು ಈ ದಾಳಿಯನ್ನ ಮಾಡುವಂತಿಲ್ಲ ಈ ದಾಳಿಯನ್ನು ಆದಷ್ಟು ಬೇಗ ನಿಲ್ಲಿಸಿ ಇಲ್ಲದಿದ್ದರೆ ಇದರ ದುಷ್ಪರಿಣಾಮವನ್ನು ನೀವು ಕೂಡ ಎದುರಿಸಬೇಕಾಗುತ್ತೆ ಅಂತ ಇಸ್ರೇಲ್ಗೆ ವಾರ್ನಿಂಗನ್ನು ಕೊಟ್ಟಿತ್ತು ಇದು ಯಾವಾಗ ಇರಾನ್ ಇಸ್ರೇಲ್ಗೆ ವಾರ್ನಿಂಗ್ ಕೊಡ್ತೋ ಆವಾಗ ಇಸ್ರೇಲ್ಗೂ ಮತ್ತು ಇರಾನ್ಗೂ ಯುದ್ಧ ಆರಂಭ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅವತ್ತಿಂದನೇ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಅದೀಗ ನಿಜ ಆಗುವ ಮಟ್ಟಕ್ಕೆ ಬಂದಿದೆ ಯಾಕಪ್ಪ ಅಂತ ಹೇಳಿದ್ರೆ ಇರಾನ್ ಹೇಳುವ ಪ್ರಕಾರ ಡಮಾಸ್ಕಸ್ನ ಇರಾನ್ ರಾಯಭಾರಿ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡುವ ಮೂಲಕ ಅಲ್ಲಿನ ಕಟ್ಟಡವನ್ನ ನೆಲಸಮ ಮಾಡಿದೆ ಅಂದ್ರೆ ಕಾನ್ಸುಲರ್ ಅನೆಕ್ಸ್ ಅನ್ನ ನೆಲಸಮ ಮಾಡಿದೆ ಇದಕ್ಕೆ ಪ್ರತಿಯಾಗಿ ನಾವು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಯಾವಾಗ ಇಸ್ರೇಲ್ನ ಮೇಲೆ ಇರಾನ್ ದಾಳಿಯನ್ನ ಮಾಡ್ತೀವಿ ಪ್ರತಿದಾಳ್ ಪ್ರತೀಕಾರವನ್ನು ತೀರಿಸ್ಕೋತೀವಿ ಅಂತ ಹೇಳ್ತೋ ಆವಾಗ ಮಧ್ಯಪ್ರವೇಶವನ್ನು ಮಾಡಿದಂತಹ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡುವಂತಿಲ್ಲ ನೀವು ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡಿದರೆ ತುಂಬ ತೊಂದರೆ ಆಗತ್ತೆ ಪ್ರಪಂಚಕ್ಕೆ ಇದು ಒಳ್ಳೆಯದಲ್ಲ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಗಬಹುದು ಈ ಕಾರಣಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಮೇಲೆ ದಾಳಿ ಮಾಡುವಂತಿಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ ಜೋ ಬೈಡನ್ ಅವರು ಕೆಲವು ದಿನಗಳ ಹಿಂದೆ ಈ ಎಚ್ಚರಿಕೆಯನ್ನ ಕೊಟ್ಟಿದ್ರೂ ಸಹ ಇರಾನ್ ಇದಕ್ಕೆ ಯಾವುದೇ ರೀತಿ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಯು ಎಸ್ ಎ ನ ಕೋಸ್ಟಲ್ನಲ್ಲಿ ನಿನ್ನೆ ಇರಾನ್ ಅಮೆರಿಕದ ಅಧ್ಯಕ್ಷರ ಮಾತನ್ನು ಕೂಡ ಧಿಕ್ಕರಿಸಿ ಇಸ್ರೇಲ್ನ ಒಂದು ಶಿಪ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಯಾವಾಗ ಇಸ್ರೇಲ್ನ ಈ ಶಿಪ್ ಅನ್ನ ಇರಾನ್ ವಶಕ್ಕೆ ಪಡೆದುಕೊಳ್ತೋ ಇಸ್ರೇಲ್ ನಿಜವಾಗ್ಲೂ ಅಕ್ಷರಶಃ ಗರ್ಜಿಸ್ತಾ ಇದೆ ಅಂತಲೇ ಹೇಳಬೇಕು ಇದರ ಕಾನ್ಸಿಕ್ವೆನ್ಸಸ್ನ ನೀವು ಸದ್ಯದಲ್ಲೇ ಎದುರಿಸಬೇಕಾಗತ್ತೆ ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ನಮ್ಮ ಶಿಪ್ಪನ್ನು ಬಿಟ್ಟು ಬಿಡಿ ಅದನ್ನ ವಶಕ್ಕೆ ತೆಗೆದುಕೊಂಡಿರೋದು ತಪ್ಪು ಅಂತ ಇಸ್ರೇಲ್ ಈಗ ನಿನ್ನೆ ನಡೆದಿರುವಂಥ ದಾಳಿಯ ನಂತರ ಹೇಳಿಕೆಯನ್ನ ಸಹ ಕೊಟ್ಟಿದೆ ಹೀಗೆ ಇಸ್ರೇಲ್ ಹಾಗೂ ಇರಾನ್ ಎರಡೂ ದೇಶದ ನಡುವಿನ ಯುದ್ಧದ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸದ್ಯದಲ್ಲೇ ಈ ಎರಡೂ ದೇಶಗಳು ಕಾದಾಟಕ್ಕೆ ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಯಾವ ದೇಶ ಯಾವ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಇಫ್ ಇನ್ ಕೇಸ್ ಯುದ್ಧ ನಡೆದ್ರೆ ಆಗುವಂತಹ ಹಾನಿಗಳೇನು ಹೋಗುವಂತಹ ಪ್ರಾಣಗಳೆಷ್ಟು ಕಳೆದುಕೊಂಡು ಕಳೆದುಕೊಳ್ಳುವಂತಹ ಆಸ್ತಿ ಪಾಸ್ತಿಗಳಿಷ್ಟು ಅನ್ನೋದಕ್ಕೆ ಯುದ್ಧ ಮುಗಿದ ನಂತರ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ಉತ್ತರ ಸಿಗಲ್ಲ ಆದರೆ ಈ ಯುದ್ಧ ನಡೆಯೋದೇ ಬೇಡ ಅನ್ನೋದು ಹಲವರ ವಾದ ಅದು ಭಾರತದ ವಾದ ಕೂಡ ಇಫ್ ಇನ್ ಕೇಸ್ ಇರಾನ್ ಹಾಗೂ ಇಸ್ರೇಲ್ನ ನಡುವೆ ಯುದ್ಧ ನಡೆದದ್ದೇ ಆದಲ್ಲಿ ನಮ್ಮ ಭಾರತ ಸಪೋರ್ಟ್ ಮಾಡೋದು ನೋ ಡೌಟ್ ಇಸ್ರೇಲ್ಗೆ ಯಾಕಂದ್ರೆ ಇಸ್ರೇಲ್ನ ಜೊತೆ ಭಾರತದ ಸಂಬಂಧ ಮೊದಲಿನಿಂದಲೂ ಸಹ ಅಷ್ಟೇ ಗಟ್ಟಿಯಾಗಿದೆ ಕಳೆದ ಬಾರಿ ಗಾಜಾ ಪಟ್ಟಿಯಲ್ಲಿರುವ ಹಮಾಸ್ನ ಮೇಲೆ ದಾಳಿಯನ್ನ ನಡೆಸಬೇಕಾದರೂ ಕೂಡ ಭಾರತ ಈ ಯುದ್ಧ ಬೇಡ ಅಂತ ಹೇಳಿತ್ತು ಆದರೂ ಸಹ ಇಸ್ರೇಲ್ಗೆ ಸಪೋರ್ಟ್ ಮಾಡಿತ್ತು ಯುದ್ಧ ಆರಂಭ ಆದ ನಂತರ ಸೊ ಇವಾಗ ಕೂಡ ಭಾರತ ಅಂತಹದ್ದೇ ನಿರ್ಣಯವನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಇದರ ಜೊತೆಗೆ ಭಾರತ ಸರ್ಕಾರ ಈಗ ಆಲ್ರೆಡಿ ಹೇಳಿರುವಂತದ್ದು ಇರಾನ್ ಹಾಗೂ ಇಸ್ರೇಲ್ನಲ್ಲಿರುವ ಭಾರತೀಯರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆರಂಭ ಆಗ್ಬೋದು ಇಸ್ರೇಲ್ನಲ್ಲಿರುವ ಭಾರತೀಯರು ಹಾಗೂ ಇರಾನ್ನಲ್ಲಿರುವ ಭಾರತೀಯರು ಸೂಕ್ಷ್ಮ ಸ್ಥಳಗಳಲ್ಲಿ ಇರಕೂರದು ಸೇಫೆಸ್ಟ್ ಜಾಗಕ್ಕೆ ತೆರಳಿ ಅದರ ಜೊತೆಗೆ ಯಾರೆಲ್ಲ ಇರಾನ್ ಪ್ರವಾಸ ಅಥವಾ ಇಸ್ರೇಲ್ ಪ್ರವಾಸ ಅಂತ ಅಂದುಕೊಂಡು ವಿದೇಶಗಳಿಗೆ ಭೇಟಿ ನೀಡೋಕೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದರೋ ದಯಮಾಡಿ ಯಾರು ಕೂಡ ಹೋಗಬೇಡಿ ಪ್ರಸ್ತುತ ಇರಾನ್ ಹಾಗೂ ಇಸ್ರೇಲ್ ಎರಡೂ ದೇಶಗಳು ಸೇಫ್ ಅಲ್ಲ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಸಹ ನೀಡುವುದರ ಮೂಲಕ ಭಾರತೀಯರಿಗೆ ಎಚ್ಚರಿಕೆಯ ಕರಗಂಟೆಯನ್ನು ಸಹ ಬಾರಿಸಿದೆ ಅಂತಲೇ ಹೇಳಬೇಕು ಈ ಯುದ್ಧದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂದ್ರೆ ಈ ಯುದ್ಧ ನಡೆಯುತ್ತಾ ನಡೆಯಲ್ವಾ ಇಫ್ ಇನ್ ಕೇಸ್ ನಡೆದ್ರೆ ಭಾರತ ನಿಜವಾಗ್ಲೂ ಸಪೋರ್ಟ್ ಮಾಡಬೇಕಾಗಿರೋದು ಯಾರಿಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪ್ಲಸ್ ಕರ್ನಾಟಕ